ತುಂಬಿದ ಕೆರೆಗೆ ಬಾಗಿನ ಅರ್ಪಣೆ. ನೇಜ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ರೈತರಿಗೆ ಕೆರೆ ನೀರಿನಿಂದ ಅನುಕೂಲ. ಶಾಸಕ ಗಣೇಶ್ ಹುಕ್ಕೇರಿ. ಅನ್ನಪೂರ್ಣೇಶ್ವರಿ ಏತ ನೀರಾವರಿ ಯೋಜನೆ ಮೂಲಕ ನೇಜ ಗ್ರಾಮದ ಕೆರೆ ತುಂಬಿದ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದ ಶಾಸಕ ಗಣೇಶ್ ಹುಕ್ಕೇರಿ ಅವರು ಕೆರೆಗೆ ಗ್ರಾಮದ ಮುಖಂಡರೊಂದಿಗೆ ಸೇರಿ ಬಾಗಿನ ಅರ್ಪಿಸಿದರು. ಈ ವೇಳೆಯಲ್ಲಿ ಮಾತನಾಡಿದ ಶಾಸಕ ಗಣೇಶ್ ಹುಕ್ಕೇರಿ ಅವರು ಕೃಷ್ಣಾ ನದಿಯಿಂದ ನೀರನ್ನು ಏತ ನೀರಾವರಿ ಯೋಜನೆ ಮೂಲಕ ನೀರಾವರಿ ವಂಚಿತ ಅಚ್ಚುಕಟ್ಟು ಪ್ರದೇಶದ ಹಿರೇಕೋಡಿ ನೇಜ್ ನಾಗರಾಳ್ ಹಾಗೂ ಸುತ್ತಮುತ್ತಲಿನ 23 ಹಳ್ಳಿಗಳ ಜಮೀನುಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಲಾಗಿದೆ. ಸುಮಾರು 31218 ಎಕರೆ ಅಚ್ಚುಕಟ್ಟು ಪ್ರದೇಶದ ಜಮೀನುಗಳಿಗೆ 139 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಇದಾಗಿದೆ. ತುಂಬಿದ ಕೆರೆ ಕಟ್ಟೆಗಳಿಗೆ ಹಳ್ಳಕೊಳ್ಳಗಳಿಗೆ ತುಂಬಿ ಹರಿಯುವ ನದಿಗಳಿಗೆ ಕೃತಜ್ಞತಾ ಅರ್ಪಣಾ ಮನೋಭಾವದಿಂದ ಪೂಜೆ ಸಲ್ಲಿಸುವುದು ನಮ್ಮ ಭಾರತೀಯ ಸಂಸ್ಕೃತಿಯಾಗಿದೆ. ಮನುಷ್ಯನ ಬದುಕಿನಲ್ಲಿ ಜೀವನಾಡಿಯಾಗಿರುವ ತುಂಬಿದ ಕೆರೆಗಳಿಗೆ ಬಾಗಿನ ಅರ್ಪಿಸಿದರೆ ಮುಂದಿನ ದಿನಮಾನಗಳಲ್ಲಿಯೂ ಕೆರೆಗಳು ನೀರಿನಿಂದ ತುಂಬಿರಲಿ ಎನ್ನುವ ಭಕ್ತಿ ಸಮರ್ಪಿಸಿದಂತಾಗುತ್ತದೆ ಎಂದರು. ಇವತ್ತು ನೇಜ್ ಗ್ರಾಮದಲ್ಲಿ ಇಲ್ಲಿ ಕೆರೆಯಲ್ಲಿ ಬಾಗಿನ ಕಾರ್ಯಕ್ರಮ ಅರ್ಪಣೆಯಲ್ಲಿ ವಿಶೇಷವಾಗಿ ಎಲ್ಲ ರೈತರಾಗಲಿ ಗ್ರಾಮದ ಎಲ್ಲ ಮುಖಂಡರಾಗಲಿ ಹಾಗೂ ನಮ್ಮ ತಾಯಿಂದರಾಗಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಿಜವಾಗೂ ಇವತ್ತು ಇಲ್ಲಿ ನೀರು ನೋಡಿ ಬಹಳ ಸಂತೋಷ ಆಗ್ತೈತಿ. ಯಾಕೆಂದರೆ 2004ರಲ್ಲಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ನೀರಾವರಿ ಸಚಿವರಿದ್ದಾಗ ಪ್ರಕಾಶ್ ಹುಕ್ಕೇರಿ ಅವರಿಲ್ಲಿ ಶಾಸಕರಿದ್ದಾಗ ಮತ್ತು ಕಾಡಾ ಅಧ್ಯಕ್ಷದಾಗ ಇಲ್ಲಿ ಕೆನಲ್ ತಂದ ಸುಮಾರು ಘಟ ಪ್ರಮಾದದಿಂದ ನಮ್ಮ ಚಿಕ್ಕಲ್ವಾಡವರಿಗೆ ಕೆನಲ್ ನಿರ್ಮಾಣ ಮಾಡಿ ಇಲ್ಲಿ ರೈತರಿಗೆ ಅವಾಗೇನು ಒಂದವ್ರೇನು ಕನಸು ಕಂಡಿದ್ರು. ಇವತ್ತು ನಾನಾಗಲಿ ಮತ್ತು ಅವರು ಇವತ್ತು ಒಂದು ಜವಾಬ್ದಾರಿ ಸ್ಥಾನದಾಗಿದ್ದಾಗ ಇವತ್ತು ನಮ್ಮ ಅನ್ನಪೂರ್ಣೇಶ್ವರಿ ಯಾತ್ ನೀರಾವರಿ ಮೂಲಕ ಇವತ್ತು ಇಲ್ಲಿ ಕೆರೆ ತುಂಬಿಸುವಂಥ ಒಂದು ಪ್ರಾಮಾಣಿಕ ಯೋಜನೆಯನ್ನು ಇಲ್ಲಿ ಮಾಡಿದ್ವಿ. ಇವತ್ತು ಇಲ್ಲಿ ಬರಗಾಲ ಅಂದರೆ ಸುಮಾರು ಈ ಗ್ರಾಮದಲ್ಲಿ 300 ಬೋರ್ ಹೊಡೆದ ಕುಡಿಯೋಕೆ ನೀರು ಅವಾಗ ಸುಮಾರು ಒಂದು 8-10 ವರ್ಷ 2 ದಶಕ ಇವತ್ತು ಅಡಚಣೆ ಇತ್ತು. ಆದರೆ ಇವತ್ತು ಇಲ್ಲಿ ಕೆರೆ ತುಂಬಿ ಸಾಕಷ್ಟು ರೈತರಾಗಲಿ ದನ ಕರ ಆಗಲಿ ಇವತ್ತು ಹೆಣ್ಮಕ್ಳು ಕೂಡ ನೀರಿಗೆ ಸುಮಾರು 2-2 ಕಿಲೋಮೀಟರ್ ಹೋಗಿ ನೀರು ತರುವಂಥದ್ದು ಪರಿಸ್ಥಿತಿ ಇತ್ತು. ಈ ಸಮಯದಲ್ಲಿ ಮಾತನಾಡಿದ ರಾಜು ಪಾಟೀಲ್ ಅವರು ನೇಜ ಗ್ರಾಮವು ಬರಪೀಡಿತ ಮಡ್ಡಿಯಾಗಿದ್ದು ಈಗ ಅಭಿವೃದ್ಧಿ ಹರಿಕಾರ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನದ ಫಲವಾಗಿ ಇಂದು ರೈತರ ಬಾಳು ಹಸನಾಗಿದೆ ಎಂದು ಹೇಳಿದರು. ನೇಜ ಊರಿಗೆ ಅತಿ ಬರ್ಗ ಬಡವರು ಅಂತ ಇರುತ್ತೆ, ಮೊದಲಿಂದ ಮಧ್ಯ ಊರು ಅಂತ ನೇಜ್ಕ. ಯಾವಾಗ ಪ್ರಕಾಶ್ ಹುಕ್ಕೇರಿ MLA ಆದರೂ ಅವಾಗಿಂದ ಇದನ್ನು ಯೋಜನೆ ಐತೆ, ಕೆರೆ ತುಂಬದ ಆದಾಯದ ಮಾಡೋದು. ಈಗ ಎಲ್ಲ ಹೊಳಸಾಲದವ್ರಿಗಿಂತ ಹಸಿರು ಕ್ರಾಂತಿಯನ್ನು ಹರಿಸಿಬಿಟ್ಟಿದ್ದಾರೆ. ನಾವಾಗಿದ್ದು ದುಷ್ಕಾಳ ಭಾಗತೈತೆ ನೇಜ. ಇದರಿಂದ ನಮ್ಮ ಊರಾಗಿನೂ ಎಲ್ಲ ಒಂದು 500 ಬೋರ ಹಾವಿ ಎಲ್ಲ ಜಲಯಾನ ಮ್ಯಾಗ ಬೈಂದವ್ರು. ಇವನ್ನ ವರ್ಷ ಒಂದು ಬೋರ್ ಗಾಡಿ ನಮ್ಮ ಊರಾಗ ಹತ್ತಿತ್ತು ಇಡೀ ವರ್ಷ ಎಲ್ಲ ಬೋರ್ ಹೊಡ್ಯಾಕ. ಈ ವರ್ಷ ಬೋರ್ ಗಾಡಿಯವರು ಬಂದಿಲ್ಲ, ಯಾರೂ ಇಲ್ಲ, ಎಲ್ಲ ಬಾವಿ ತುಂಬಿದವು. ಕೆಸರ ತೆಗ್ದಾಗ ಸಾಕಾಗ್ತೈತೆ ನಮ್ಮ ಹೇಳಿ ಪೂರ್ವಜರ್ದ. ಈ ಕೆಸರ ತೆಗೆದ ಕಾರಣ ಇಲ್ಲಿ ಬಾವಿ ಮ್ಯಾಗ ಬಂದೈತಿ. ಅದು ಪ್ರಕಾಶಣ್ಣ ಮತ್ತು ಗಣೇಶಣ್ಣ ಅವ್ರ ಪ್ರಯತ್ನದಿಂದ ಒಂದು ನಮ್ಮ ಊರು ಸುಜಲಂ ಸಫಲಮ್ಯಾಗ. ಈ ಸಂದರ್ಭದಲ್ಲಿ ಪರಗೌಡ ಪಾಟೀಲ್, ಅಣ್ಣಾಸಾಬ್ ಮಗದುಂ, ಕುಂದನ್ ಕಾಂಬ್ಳೆ, ಚಿದು ಹರ್ಗಾಪುರೆ, ಅನಿಲ್ ಶ್ಯಾಮ್, ಶ್ರೀಶೈಲ್ ಪಾಟೀಲ್, ಬಸಗೌಡ ಮುದ್ದಾಯಿ, ಅರುಣ್ ಬೋನೆ, ರಾಜು ಪಾಟೀಲ್, ಪ್ರಕಾಶ್ ಮಗದುಂ, ಸಂತೋಷ್ ಹಿರೇಮಠ್, ಮೋಹನ್ ಶಿಂಗಾಡೆ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಊರಿಂದ ಪರಿಸ್ಥಿತಿ ಬಹಳ ಕೆಟ್ಟಿತ್ತು. ಎಲ್ಲದಕ್ಕಿಂತ ಕೆಟ್ಟ ಅಂದರೆ ಕುಡಿ ನೀರಿಂದಿತ್ತು. ಅಣ್ಣ ಅವ್ರು ಮೊದಲನೇ ಒಂದು 2 ಪೀರಿಯಡ್ದಾಗ ಅದರದ್ದು ಸಮಸ್ಯೆ ಬಗೆಹರಿಸಿದ್ರು. ಬಗೆಹರಿಸಿದ ನಂತರ ಮುಂದೆ ಅನ್ನಕ್ಕಂದ್ರೆ ಇಷ್ಟೇ ಮಾಡ್ರೆ ನಡಂಗಿಲ್ಲ, ಇನ್ನೂ ಭಾಳ ಮಾಡಾಕಬೇಕು ಅಂತಂದ್ರು. ನಮಗೇನು ಅವ್ರ ವಿಷಯ ತಿಳಿಲಿಲ್ಲ ಯಾಕೆ ಹಂಗಂದ್ರು ಅಂತೇಳಿ. ಮುಂದೆ ಒಂದು ದಿವಸ ನಾಗರಾಳಕ್ಕೆ ಫಂಕ್ಷನ್ ಐತಿ ಕೆನಲ್ದ, ಮತ್ತು ಬರೆಯತ್ತಂದ್ರೆ ನಮಗೂ ಏನು ತಿಳಿಲಿಲ್ಲ. ಹೋದ್ವಿ ಅಲ್ಲ ನಾಗರಾಳಕ್ಕೆ, ಏ ಏನಿಲ್ಲ, ಇದು ಮುಂದಿನ ನೀರು ತಿನ್ಕಂದ್ರೆ ಇಲ್ಲಿ ನೀರು ಬರಬೇಕಾದ್ರೆ ಅದು ಎಚ್ ಕೆ ಪಾಟೀಲ್ ರೀ ಆ ನೀರಾವರಿ ಮಿನಿಸ್ಟ್ರ್ ಇದ್ದರು. ಆ ಟೈಮ್ನಾಗ ಅಣ್ಣಗಳ ಪ್ರಯತ್ನದಿಂದ ಅದು ನೀರು ಒಂದೇ ವರ್ಷಕ್ಕೆ ನೀರು ತಂದುಬಿಟ್ಟು ಒಂದು ದೊಡ್ಡ ಫಂಕ್ಷನ್ ಮಾಡಿ ನಮ್ಮ ಊರಿಗೆ ಒಂದು ಬಡತನನ ಹೋಗಿಬಿಡ್ತು. ಇಡೀ ಊರೆಲ್ಲ ಕೂಡಿಸಿದ್ರೆ ಒಂದು 10,000 ಟನ್ ಆಗಲಾಗ್ತಿತ್ತು ಕಬ್ಬ. ಈಗ 1 ಲಕ್ಷ ಟನ್ಗಿಂತ ಭೀ ಹೆಚ್ಚು ಕಬ್ಬು ನೇಜದಿಂದ ಹೋಗ್ತೈತಿ ಎಲ್ಲ ಕಾರ್ಖಾನೆಗಳಿಗೆ. ಅದಕ್ಕಾಗಿ ಅಣ್ಣಗಳಿಗೆ ಒಂದು ಯಾವತ್ತೂ ಈ ಊರ ಚಿರಋಣಿಯಾಗಿರ್ತೈತಿ ಅಂತ.